ಆತನ ಟಾರ್ಗೆಟ್ ಆಗಿದ್ದೆ ಪಂಪ್ವೆಲ್. ಪಂಪ್ವೆಲ್ ಟಾರ್ಗೆಟ್ ಆಗಿತ್ತು. ಪಡಿಲ್ ಟು ನಾಗುರಿವರೆಗೂ ಕೂಡ ಆತ ವಾಕ್ ಅನ್ನ ಮಾಡಿದ. ಹಾಗಾದ್ರೆ ಮೈಸೂರಿನಿಂದ ಆತ ಬೆಂಗಳೂರಿಗೆ ಬಂದಿದ್ ಹೇಗೆ? ಶಾರಿಕ್ ಮಂಗಳೂರು ಜರ್ನಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾದ್ರೆ ಈಗಾಗಲೇ ಪೊಲೀಸರು ಕೂಡ ಹೇಳುವ ಪ್ರಕಾರ, ನಿನ್ನೆ ಎಡಿಜಿಪಿ ಅಲೋಕ್ ಕುಮಾರ್ ಕೂಡ ಹೇಳಿದ್ದಾರೆ, ಆತ ಮೈಸೂರಿನಿಂದ ಮಂಗಳೂರಿಗೆ ಬಂದಿದ್ದಾನೆ, ಮಡಿಕೇರಿ ಮಾರ್ಗವಾಗಿ ಬಂದಿದ್ದಾನೆ, ಬಿಸಿ ರೋಡ್ ಮಾರ್ಗವಾಗಿ ಮಂಗಳೂರನ್ನ ತಲುಪಿದ್ದಾನೆ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿಯಾಗಿ ಈತ ಬಂದಿದ್ದಾನೆ? ಬಾಂಬ್ ಇಡುವ ದಿನ ಬಹಳ ಟೆನ್ಷನ್ ನಲ್ಲಿದ್ದ ಶಾರುಕ್ ಮೈಸೂರಿನಿಂದ ಮಂಗಳೂರಿಗೆ ಬರೋದಕ್ಕೆ 3 ಬಸ್ ಅನ್ನ ಬದಲಾವಣೆ ಮಾಡಿಕೊಂಡಿದ್ದಾನೆ. ಮೈಸೂರಿನಿಂದ ಮಡಿಕೇರಿಗೆ ಒಂದು ಬಸ್ ಅಲ್ಲಿ ಬಂದಿದ್ದ ಶಾರಿಕ್, ಮಡಿಕೇರಿಯಿಂದ ಪುತ್ತೂರಿಗೆ ಮತ್ತೊಂದು ಬಸ್ ಏರಿದ್ದ, ಪುತ್ತೂರಿನಿಂದ ಪಂಪ್ವೆಲ್ಗೆ ಹೋಗುವ ಬಸ್ ಅನ್ನ ಏರಿದ್ದ ಶಾರಿಕ್. ಹೀಗೆ 3 ಬಸ್ ಗಳನ್ನ ಚೇಂಜ್ ಮಾಡಿಕೊಂಡು ಈತ ಬಂದಿದ್ದ. ಪುತ್ತೂರಿನಿಂದ ಪಂಪ್ವೆಲ್ಗೆ ಟಿಕೆಟ್ ಪಡೆದಿದ್ದ ಶಾರಿಕ್, ಆದ್ರೆ ಪಂಪ್ವೆಲ್ ತಲುಪುವ ಮೊದಲೇ ಆತ ಬಸ್ ನಿಂದ ಇಳಿದಿದ್ದ. ಪಡಿನಲ್ಲಿ ಬಸ್ ನಿಂದ ಇಳಿದು ನಾಗುರಿ ಅತ್ತ ನಡ್ಕೊಂಡು ಹೋಗಿದ್ದ. ನಾಗುರಿಗೂ ಮೊದಲೇ ರೈಲ್ವೆ ಜಂಕ್ಷನ್ ಬಳಿ ಆತ ಆಟೋವನ್ನ ಹತ್ತಿದ್ದ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈತ ಮೈಸೂರಿನಿಂದ ನಾಗುರಿವರೆಗೂ ಕುಕ್ಕರ್ ಬಾಂಬ್ನ ತನ್ನ ಜೊತೆಗೆ ಇಟ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ನಿಜಕ್ಕೂ ಇಟ್ಕೊಂಡಿದ್ನ ಅಥವಾ ದಾರಿ ಮಧ್ಯೆ ಬೇರೆ ಯಾರಾದ್ರೂ ಈತನ ಕೈಗೆ ಬಾಂಬ್ ಕೊಟ್ರ ಇದು ಗೊತ್ತಿಲ್ಲ. ಈತನಿಗೆ ಸಹಾಯ ಮಾಡಲು ಇನ್ನೊಬ್ಬ ವ್ಯಕ್ತಿ ಮಂಗಳೂರಿಗೆ ಬಂದಿರುವ ಶಂಕೆ ಕೂಡ ಇದೆ. ಹಿಂದೂ ಭಯೋತ್ಪಾದನೆಯ